ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಹಾನಗರವನ್ನು ಕಾಡೊಂದು ಸುತ್ತುವರೆದಿತ್ತು. ಆ ಕಾಡಿನಲ್ಲಿ ಒಬ್ಬ ಸಾಧು ವಾಸವಾಗಿದ್ದ. ಅವನೊಬ್ಬ ಸನ್ಯಾಸಿ. ಒಂದು ಆಶ್ರಮವನ್ನು ಕಟ್ಟಿಕೊಂಡು ನೆಮ್ಮದಿಯಾಗಿ ಇರತೊಡಗಿದ್ದ. ಮಹಾನಗರದಲ್ಲಿ ಒಬ್ಬ ಜಮೀನ್ದಾರನೂ ಇದ್ದ. ಅವನು ಭಾರೀ ಶ್ರೀಮಂತ. ಅವನಲ್ಲಿ ತುಂಬ ಹಣವಿತ್ತು. ಅವನು ವಾರಕ್ಕೊಮ್ಮೆ ಕಾಡಿಗೆ ಹೋಗಿ ಸಾಧುವನ್ನು ಕಂಡು ಬರುತ್ತಿದ್ದನಲ್ಲದೆ ಮನೆಗೆ ಆಹ್ವಾನಿಸಿ ಔತಣವನ್ನು ಇಟ್ಟಾ ಇದ್ದ. ಇಬ್ಬರು ಮಿತ್ರರಂತಿದ್ದರು. ಸಾಧು ಶ್ರೀಮಂತನ ಆಹ್ವಾನವನ್ನು ಮನ್ನಿಸಿ ಅವನ ಮನೆಗೆ ವಾರಕ್ಕೊಮ್ಮೆ ಹೋಗಿ ಮೃಷ್ಟಾನ್ನವನ್ನು ಉಂಡುಕೊಂಡು ಬರ್ತಾ ಇದ್ದ. ಜಮೀನ್ದಾರನ ಬಳಿ ಸ್ವಲ್ಪ ಚಿನ್ನ ಇತ್ತು. ಅವನು ಅದನ್ನು ತನ್ನ ಮನೆಯಲ್ಲಿ ಇಟ್ಟರೆ ಕಳ್ಳ ಕಾಕರ ಭೀತಿ ತಪ್ಪೋದಿಲ್ಲ ಅಂತ ಹೇಳಿ ಒಂದು ದಿನ ಸಾಧುವಿನ ಬಳಿಗೆ ಬರ್ತಾನೆ. ಗೆಳೆಯ, ಇದೇನು ಅನಿರೀಕ್ಷಿತವಾಗಿ ಬಂದಿರುವೆ? ಎಲ್ಲ ಕ್ಷೇಮವಷ್ಟೇ ಅಂತ ಸಾಧು ಕೇಳ್ತಾನೆ. ಸ್ವಾಮಿ, ಎಲ್ಲವೂ ಕ್ಷೇಮ. ನನ್ನ ಬಳಿ ಸ್ವಲ್ಪ ಹೊನ್ನು ಇದೆ. ಇದು ನನ್ನ ಬಳಿ ಇದ್ದರೆ ಇಂದಲ್ಲ ನಾಳೆ ಕಳ್ಳರು ಬಂದು ತೆಗೆದುಕೊಂಡು ಹೋಗೋದು ಖಂಡಿತ. ಆದ್ದರಿಂದ ಇದನ್ನು ನಿಮ್ಮ ಆಶ್ರಮದ ಒಂದು ಗುಪ್ತ ಸ್ಥಳದಲ್ಲಿ ಅಡಗಿಸಿ ಇಡಲಿ. ಅಯ್ಯ ಮಿತ್ರ, ಇಲ್ಲಿ ಅಡಗಿಸಿರುವ ಕಾರಣ ಅಂಥೇಳಿ ಸಾಧು ಕೇಳ್ತಾರೆ. ಸ್ವಾಮಿ, ನೀವು ಹೇಳಿ ಕೇಳಿ ಸನ್ಯಾಸಿಗಳು, ನಿಮ್ಮ ಬಳಿ ಯಾವ ಕಳ್ಳನು ಸುಳಿಯೋದಿಲ್ಲ. ಅದು ಅಲ್ಲದೆ ನಿಮ್ಮಲ್ಲಿ ನನಗೆ ನಂಬಿಕೆ ಇದೆ ಅಂತ ಹೇಳಿ ಸಾಹುಕಾರ ಹೇಳ್ತಾನೆ. ಮಿತ್ರ, ನೀನು ಹೇಳಿದ್ದು ಸರಿ. ನಾನು ಸನ್ಯಾಸಿ. ಹೊನ್ನು, ಹೆಣ್ಣು, ಮಣ್ಣು, ಈ ಮೂರು ನಮ್ಮಿಂದ ದೂರ. ನೀನೇನು ಭಯಪಡಬೇಡ. ಇಲ್ಲಿ ಆಶ್ರಮದಲ್ಲಿ ಹೊನ್ನನ್ನು ಹೂತಿಟ್ಟು ನೆಮ್ಮದಿಯಾಗಿ ಮನೆಗೆ ಹೋಗು ಅಂತ ಹೇಳಿ ಹೇಳ್ತಾನೆ. ಸಾಧುವಿನ ಮಾತಿನ ಹಾಗೆ ಉತ್ಸಾಹಗೊಂಡ ಶ್ರೀಮಂತ ಗುಡಿಸಲಿನ ಒಂದು ಮೂಲೆಯಲ್ಲಿ ಚಿನ್ನವನ್ನು ಹೂತು ಇಟ್ಟು ಸಾಧುವಿಗೆ ವಂದನೆ ಹೇಳಿ ಮನೆಗೆ ಹೋಗ್ತಾನೆ. ಜಮೀನ್ದಾರ ಮನೆಗೆ ಹೋದ ಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಸಾಧು ಶ್ರೀಮಂತನ ಹೊನ್ನು ಹೂತಿದ್ದಂಥ ಜಾಗದಿಂದ ಅದನ್ನು ತೆಗೆದು ಸ್ವಲ್ಪ ದೂರದಲ್ಲಿ ಮತ್ತೊಂದು ಜಾಗದಲ್ಲಿ ಅಡುಗೆ ಸೆಡ್ತಾನೆ. ಒಂದೆರಡು ದಿನಗಳು ಕಳೆಯಿತು. ಸಾಧು ನೇರ ಜಮೀನ್ದಾರನ ಮನೆಗೆ ಬಂದು, ಮಿತ್ರ, ನಾನು ಇಲ್ಲಿಂದ ಹೊರಟು ಹೋಗಲಿಕ್ಕೆ ನಿಶ್ಚಯಿಸಿದ್ದೇನೆ. ಯಾಕಂದರೆ ಹೇಳಿ ಕೇಳಿ ನಾವು ಸನ್ಯಾಸಿಗಳು, ನಮ್ಮಂಥವರು ಒಂದು ಕಡೆ ಅಂಟಿಕೊಂಡು ಕೂತಿರಬಾರ್ದು. ಆದ್ದರಿಂದ ನಾನು ಇನ್ನು ಬರುತ್ತೇನೆ ಅಂತ ಹೇಳಿ ಹೇಳ್ತಾನೆ. ಜಮೀನ್ದಾರನಿಗೆ ಆಶ್ಚರ್ಯವಾಗುತ್ತೆ. ನಿನ್ನೆ ಮೊನ್ನೆ ತಾನೇ ಕಂಡಿದ್ದೆ, ಏನು ಹೇಳಲಿಲ್ಲ. ಇದೇನು ಇದ್ದಕ್ಕಿದ್ದಂತೆ ಹೊರಟು ಬಿಟ್ಟಿದ್ದಾರೆ ಅನ್ನಿಸ್ತು. ಆದರೂ ಕೂಡ ಅದನ್ನು ತೋರಿಸ್ಕೊಳ್ಳದೆ ಸರಿ ಆಯಿತು ಅಂತ ಹೇಳಿ ಕಳಿಸ್ಕೊಡ್ತಾನೆ. ಸಾಧು ಶ್ರೀಮಂತನಿಗೆ ಆಶೀರ್ವದಿಸಿ ಹೊರಟು ಹೋಗ್ತಾನೆ. ಹಾಗೆ ಏಕಾಏಕಿ ಹೊರಟು ಹೋದರೆ ಆಶ್ರಮದಲ್ಲಿ ಚಿನ್ನವಿಲ್ಲದಿದ್ದರೆ ಅದನ್ನು ಸಾಧುವೇ ಕದ್ದಿದ್ದಾನೆ ಅಂತ ಭಾವಿಸ್ತೇನೆ. ಆದ್ದರಿಂದ ಅವನಿಗೆ ಅನುಮಾನ ಬರದಂತೆ ನಡೆದುಕೊಳ್ಬೇಕು ಅಂತ ಸಾಧು ಆಲೋಚನೆ ಮಾಡ್ತಾನೆ. ಸ್ವಲ್ಪ ದೂರ ಹೋಗಿದ್ದ ಅವನು ಒಂದು ಒಣ ಹುಲ್ಲು ಕಡ್ಡಿಯನ್ನು ತಲೆಗೆ ಸಿಕ್ಕಿಸ್ಕೊಂಡು ಮತ್ತೆ ಶ್ರೀಮಂತನ ಮುಂದೆ ಹಾಜರಾಗ್ತಾನೆ. ಶ್ರೀಮಂತ ಸಾಧುವನ್ನು ಕಂಡು, ಓಹೋ ಬನ್ನಿ ಸ್ವಾಮಿ, ಮತ್ತೆ ನಿರ್ಧಾರ ಬದಲಾಯಿತೇ, ಒಳ್ಳೆಯದು ಅಂತ ಹೇಳಿ ಹೇಳ್ತಾನೆ. ಆಗ ಸಾಧು, ಹಾಗೇನಿಲ್ಲಪ್ಪ, ನಿನ್ನ ಮನೆ ಛಾವಣಿಯ ಒಂದು ಹುಲ್ಲು ನನ್ನ ತಲೆ ಕೂದಲಿಗೆ ಅಂಟಿಕೊಂಡಿದೆ. ನಾವೋ ಸನ್ಯಾಸಿಗಳು, ನಮಗೇಗಪ್ಪ ಕಂಡವರು ಸ್ವತ್ತು, ಅದನ್ನು ಹಿಂತಿರುಗಿಸಿ ಹೋಗೋಣ ಅಂತ ಬಂದೆ ಅಂತ ಹೇಳಿ ಹುಲ್ಲು ಕಡ್ಡಿಯನ್ನು ಕೆಳಗೇರಿಸ್ತಾನೆ. ಶ್ರೀಮಂತಗೆ ಸಾಧುವಿನ ಒಂದು ರೀತಿಯನ್ನು ಕಂಡು, ಆಹಾ ಎಂಥ ಜನ, ಇತರರ ಹುಲ್ಲು ಕಡ್ಡಿಯನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ, ಇವರು ನಿಜವಾದ ಸನ್ಯಾಸಿ ಅಂತ ಮನದಲ್ಲೇ ಭಾವಿಸ್ತಾನೆ. ಅಯ್ಯೋ, ಅದನ್ನು ಹಿಂದಿಸಲು ತೆಗೆದುಕೊಂಡು ಬಂದಿರಾ, ಅದನ್ನೇ ಅಲ್ಲಿ ಬಿಸಾಕಿದ್ರೂ ಆಗ್ತಿತ್ತು ಅಂತ ಹೇಳಿ ಹೇಳ್ತಾನೆ. ಹಾಗೆ ಹೇಳಿದಂತ ಮತ್ತೆ ಸಾಧುವನ್ನು ಬೀಳ್ಕೊಡ್ತಾನೆ. ಆ ಸಮಯದಲ್ಲಿ ಸಾಹುಕಾರನ ಬಳಿ ಅವನ ಒಬ್ಬ ಇನ್ನೊಬ್ಬ ಮಿತ್ರನು ಕೂಡ ಇದ್ದ. ಅವನು ಕೇಳ್ತಾನೆ, ಈ ಸಾಧು ಈ ರೀತಿ ನಡ್ಕೊಂಡಂಥ ಪೈಯನ್ನು ನೋಡಿ ಸಾಹುಕಾರನ ಬಳಿ, ನಿಮಗೆ ಆ ಸಾಧು ಪರಮ ಮಿತ್ರನ, ಅವನ ಬಳಿ ಏನಾದರೂ ಇಟ್ಟಿದ್ದೀರಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಜಮೀನ್ದಾರ, ಮಿತ್ರ, ನಾನು ಆ ಸಾಧುವನ್ನು ಬಹುಕಾಲದಿಂದ ಮಿತ್ರನನ್ನಾಗಿ ಮಾಡಿಕೊಂಡಿದ್ದೀನಿ. ಅವನು ಸಜ್ಜನ. ಅವನು ಆಶ್ರಮದ ಇಲ್ಲೇ ಕಾಡಿನಲ್ಲಿ ಇದ್ದಾನೆ. ಅವನ ಬಳಿ ನಾನೇನೂ ಇಟ್ಟಿಲ್ಲ, ಆದರೆ ಆಶ್ರಮದ ಒಂದು ಮೂಲೆಯಲ್ಲಿ ಸ್ವಲ್ಪ ಚಿನ್ನವನ್ನು ಹೂದಿಟ್ಟಿದ್ದೇನೆ, ಅದನ್ನು ನಾಳೆನೇ ಹೋಗಿ ತಂದು ಬಿಡ್ತೀನಿ ಅಂದ. ಕೂಡಲೇ ವ್ಯಾಪಾರಿ, ಅಲ್ಲೇ ನೀನು ಎಡವಿರೋದು ನೋಡು, ಅವನು ಆ ಊರು ಬಿಟ್ಟಿದ್ದಾನೋ ಅಂತ ಹೇಳಿ ತಿಳಿತಿಲ್ಲ.
ಒಮ್ಮೆ ನೀನು ಹೋಗಿ ನೋಡು ಅಂತ ಹೇಳಿ ಆ ವ್ಯಾಪಾರಿಯ ಮಿತ್ರ ವ್ಯಾಪಾರಿ ಹೇಳ್ತಾನೆ. ಜಮೀನ್ದಾರ ತನ್ನ ವ್ಯಾಪಾರಿ ಗೆಳೆಯನೊಂದಿಗೆ ತಕ್ಷಣ ಸಾಧುವಿನ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಸಾಧು ಇರಲಿಲ್ಲ, ಮೂಲೆಯಲ್ಲಿ ಅಡಗಿಸಿದ್ದ ಚಿನ್ನವೂ ಇರಲಿಲ್ಲ. ಜಮೀನ್ದಾರನಿಗೆ ಸಂಕಟವಾಯಿತು. ಆಗ ವ್ಯಾಪಾರಿ, ಗೆಳೆಯ, ನಾನು ನಿನ್ನ ಮಿತ್ರ. ಸಾಧು ಹುಲ್ಲು ಕಡ್ಡಿಯನ್ನು ಹಿಂದಿರಿಸಲು ಬಂದಾಗಲೇ ಅವನೊಬ್ಬ ಆಷಾಢಭೂತಿ ಅಂತ ಭಾವಿಸಿದೆ. ನನ್ನ ಊಹೆ ಸರಿಯಾಗಿ ಇತ್ತು. ನಡಿ ನಡಿ, ಆ ಸಾಧು ಇನ್ನೂ ಜಾಸ್ತಿ ದೂರ ಹೋಗಲಿಕ್ಕಿರಲಿಲ್ಲ. ಅವನನ್ನು ಹಿಡಿಯೋಣ ಅಂತ ಹೇಳಿ ಹೋಗಿ ಆ ಸಾಧುವನ್ನು ಹಿಡಿತಾರೆ. ಸಾಧು ತನ್ನ ತಪ್ಪನ್ನು ಒಪ್ಪಿಕೊಂಡು ಚಿನ್ನ ಇಟ್ಟಿರುವಂತಹ ಜಾಗವನ್ನು ಕೂಡ ತೋರಿಸ್ತಾನೆ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಹಲವಾರು ನಮ್ಮ ಜೀವನದಲ್ಲಿ ಭೇಟಿಯಾಗ್ತಾನೇ ಇರ್ತಾರೆ. ಅವರ ಒಳ್ಳೆಯ ಮಾತುಗಳಿಂದ ನಾವು ಅವರು ಸಜ್ಜನ ಅಂತ ಹೇಳಿ ಒಂದೇ ಬಾರಿಗೆ ತಿಳಿಯೋದು ಬೇಡ. ಕೆಲವೊಂದು ಬಾರಿ ಅವರ ಮುಖ ಮಾತು ಸಜ್ಜನಿಕೆಯನ್ನು ತೋರಿಸಿದ್ರೂ ಅವರ ಒಳಗಿನ ಒಂದು ಗುಣ ದುರ್ಜನತೆಯನ್ನು ಎದ್ದು ತೋರಿಸುವಂತೆ ಇರುತ್ತೆ. ಹಾಗಾಗಿ ಅವೆಲ್ಲ ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಕಥೆಯನ್ನು ಮುಗಿಸ್ತೀನಿ. ನನ್ನ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದ.